ನೆನ್ನೆ ನನ್ನ ತಂಗಿ ಹೋದ ವರ್ಷನೇ ತಂದಿಟ್ಟಿದ್ಲು ಅನ್ಸುತ್ತೆ ಮೋಸ್ಟ್ಲಿ ಒಂದು ರಾಖಿನ, ಆ ರಾಖಿನೇ ಕಟ್ಬಿಟ್ಟು ದುಡ್ಡು ಇಸ್ಕೊಂಡು ಹೋದ್ಲು. ಅದನ್ನ ನೋಡ್ಬಿಟ್ಟು ನಮ್ಮ ಅಕ್ಕನ ಮಗಳು ನಾನು ಕಟ್ತೀನಿ ನಾನು ಕಟ್ತೀನಿ ಅಂತಿದ್ಲು. ಏ ಇಲ್ಲ ಕಣಪ್ಪ, ನೀನು ನನಗೆ ಅಕ್ಕನ ಮಗಳು ಸೊಸೆ ಆಗಬೇಕು, ನಾನು ನಿನಗೆ ಮಾವ ಆಗಬೇಕು, ನೀನು ಹಂಗೆಲ್ಲ ಕಟ್ಟಂಗಿಲ್ಲ ಅಂದರೆ. ಅವೆಲ್ಲ ಗೊತ್ತಿಲ್ಲ, ನಾನು ಕಟ್ತೀನಿ ನನಗೆ ಕಾಸು ಕೊಡು ಅಂತ ಅವಳೆ. ಲೈಫಲ್ಲಿ ನೀವು ಏನೇ ಪ್ರಯತ್ನ ಪಟ್ಟರು, ಎಷ್ಟೇ ಕಷ್ಟಪಟ್ಟರು, ನೀವು ಅನ್ಕೊಂಡಿರೋ ಗೋಲು ರೀಚ್ ಆಗೋಕ್ಕಾಗ್ತಿಲ್ವಾ? ಫ್ಯೂಚರ್ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅಥವಾ ಮದುವೆ ಆಗಿ ಈಗಿರೋ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಫ್ಯಾಮಿಲಿ, ಫ್ರೆಂಡ್ಸು, ರಿಲೇಷನ್ಸು, ಇವರೆಲ್ಲರ ಬಗ್ಗೆನು ಯೋಚನೆ ಮಾಡ್ತಾ ಇದ್ದೀರಾ? ಈ ಥರ ಎಲ್ಲ ನಿಮ್ಮ ತಲೆಗೆ ಬರ್ತಾ ಇದೆ ಅಂದರೆ ತಿಳ್ಕೊಳ್ಳಿ, ನೀವು ಟಾಯ್ಲೆಟ್ಗೆ ಮೊಬೈಲ್ ತಗೊಂಡೋಗೋದನ್ನ ಮರ್ತಿರ್ತೀರ. ಸರ್ ಏನು ಸರ್? ಕಂಬ ಬಿದೋಗುತ್ತೆ ಅಂತ ಇಟ್ಕೊಂಡಿದ್ದೀರಾ? ಆ್ಯಕ್ಚುಲಿ ಬರ್ತಡೇ ಅಂತ ನೀವೆಲ್ಲ ಏನು ಸೆಲೆಬ್ರೇಟ್ ಮಾಡ್ತೀರಾ ಅದು ಬರ್ತಡೇ ಅಲ್ಲ, ಬರಿತೊಡೆ ಅಂತ. ಅಂದರೆ ಬರಿತೊಡೆಲಿ ಹುಟ್ಟಿದ ದಿನ ಅಂತ ಅರ್ಥ. ಈ ಬ್ರಿಟಿಷ್ ಅವ್ರಿಗೆ ಬರಿತೊಡೆ ಅನ್ನಕ್ಕೆ ಬರ್ತಿರಲಿಲ್ಲ, ಬರ್ತಡೇ ಬರ್ತಡೇ ಬರ್ತಡೆ ಅನ್ನೋರು. ಅವಾಗ ಹುಟ್ಟಿದ ಪದನೇ ಬರ್ತಡೆ. ಅದಕ್ಕೆ ಇನ್ಮೇಲಿಂದ ನಾವು ಬರಿತೊಡೆ ಅಂತ ಸೆಲೆಬ್ರೇಟ್ ಮಾಡೋಣ. ಏನಂತೀರಾ? ಬೆಂಗಳೂರಿಗೆ ಬಂದು ತುಂಬ ವಿಷಯ ಕಲಿತೆ, ಯಾರ ಜೊತೆ ಹೆಂಗಿರಬೇಕು, ಹೆಂಗೆ ಮಾತಾಡಬೇಕು, ಹೆಂಗೆಲ್ಲ ಬಿಹೇವ್ ಮಾಡಬೇಕು ಅಂತ. ಆದರೆ ವೆಸ್ಟರ್ನ್ ಕಮೋಡಲ್ಲಿ ಹೋಗಿ ಬಂದಮೇಲೆ ಹೆಂಗೆ ತೊಳ್ಕೋಬೇಕು ಅಂತ ಈಗಲೂ ನನಗೆ ಗೊತ್ತಾಗ್ತಿಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ಡಿ ಎಂ ಮಾಡ್ತೀರಾ ಪ್ಲೀಸ್. ಅಪ್ಪ ಭಗವಂತ, ಮುಂದಿನ ಜನ್ಮದಲ್ಲಿ ಅನಂತ್ ಅಂಬಾನಿ ಥರ ರಿಚ್ ಕಿಡ್ಡಾಗಿ ಹುಟ್ಟಿಸಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ನ ಕ್ಲೋಸ್ ಫ್ರೆಂಡಾಗಾದರೂ ಹುಟ್ಟಿಸಪ್ಪ. 2 ಕೋಟಿ ರೂಪಾಯಿ ವಾಚ್ ಬೇಡ ನನಗೆ, ಡೈಲಿ 2 ಕೋಟಿ ಓಲ್ಡ್ ಮಂಗ್ ಕೊಡಿಸಿದ್ರೆ ಸಾಕು. ಲಿಪ್ ಕಿಸ್ ಮಾಡುವುದರಿಂದ ರಕ್ತ ಪರಿಚಲನೆ ಹೆಚ್ಚಾಗಿ ಹೃದಯಾಘಾತ ಆಗುವುದನ್ನು ತಡೆಯುತ್ತದೆ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವ್ರು ಆ ಭಗವತ್ನದೋಡಿದ್ರೆ ಸರ್ವ ನಾಶ ಮಾಡಬೇಕು. ಕರೆಯದಾಗ ಬರದವರು ಕರೆಯದೇನೆ ಕನಸಲ್ಲಿ ಬಂದನು. ಕರೆಯದೇನೆ ಕನಸಲ್ಲಿ ಬಂದನು ಓಕೆ, ನೆಕ್ಸ್ಟ್ ಟೈಮ್ ಬಂದರೆ ಅವನು ಕೆರೆದಲ್ಲಿ ಹಾಕೆ. ಕರೆದಾಗ ಬರದವನು ಓಕೆ, ಅದೇನದು ಕರೆಯದಾಗ ಬರದವನು? ಯಾಕೆ ಯಾಕೆ? ಆ್ಯಕ್ಚುಲಿ ನನಗೇನು ಬೇಗ ಮದುವೆ ಆಗಬೇಕು ಅನ್ನೋ ಆಸೆ ಏನಿಲ್ಲ. ಪಾಪ ನಮ್ಮಅಮ್ಮ ಒಬ್ಬರೇ ಮನೆ ಕೆಲಸ ಮಾಡೋದನ್ನು ನನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ. ಅವ್ರ ಜೊತೆಗೆ ಕೆಲಸ ಕೆಲಸ ಮಾಡ್ಕೊಂಡಿರಲಿ ಅಂತ ಅಷ್ಟೇ. ನನ್ನ ಮೇಲೆ ಹಣೆ ಇಟ್ಟಳು. ಏನು ಹುಡುಕ್ತಿದ್ದೀರ ಬ್ರೋ? ಅದು ಟಿವಿ ಹಾಕೋಣ ಅಂತ ನೋಡ್ತಾ ಇದ್ದೆ, ರಿಮೋಟ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟೇನಾ ಬ್ರೋ, ಒಂದು ಮಿಸ್ ಕಾಲ್ ಹಾಕಿ ಗೊತ್ತಾಗುತ್ತೆ. ಇನ್ನೊಂದು ಸಲ ಇಂಥ ಮಾತಾಡ್ತಿದ್ರೆ ನಾನು ಕಠಿಣ ಆಗ್ಬೇಕಾಗುತ್ತೆ. ನಾನು ಕಠಿಣ ಆಗ್ಬೇಕಾಗುತ್ತೆ. ಹಾ, ಇವತ್ತು ನ್ಯೂಸ್ ನೋಡ್ಬಿಡೋಣ. ನಿತ್ಯಾನಂದ ಸ್ವಾಮೀಜಿಯವರಲ್ಲೂ ಒಳ್ಳೆಯ ಗುಣಗಳಿವೆ, ನಾನು ಅವರನ್ನು ಮದುವೆಯಾಗಲು ಇಚ್ಛಿಸುತ್ತೇನೆ. ಸಂದರ್ಶನವೊಂದರಲ್ಲಿ ನಟಿ ಪ್ರಿಯಾ ಆನಂದ್ ತಮ್ಮ ಮನದ ಮಾತನ್ನು ತಿಳಿಸಿದ್ದಾರೆ. ಅವರು ಮದುವೆಗಿದ್ವೆ ಎಲ್ಲ ಆಗಲ್ಲ, ಬೇಕಿದ್ರೆ ಸೇವೆ ಮಾಡ್ಬೋದು. ಸೇವೆ